ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಅಮ್ಮ. ಅಲ್ಲ, ಮಗಳ ಮನೆಗೆ ನೀವೇ ಇಷ್ಟು ಲೇಟ್ ಆಗಿ ಬಂದ್ರೆ ಹೇಗೆ? ಹಾ, ಒಳ್ಳೇದಾಗಲಪ್ಪ. ಏನಮ್ಮ, ಚೆನ್ನಾಗಿ ಓದ್ತಾ ಇದೀಯಾ? ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಕಣೆ. ಇನ್ನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಹಿಂಗೆ ಹಂಗ ಹೇಗಿದೆಯೇ? ಚೆನ್ನಾಗಿದ್ದೀರ ಅಕ್ಕ. ಮಂಜು, ಹೇಗಿದ್ಯಾ? ತುಂಬ ಚೆನ್ನಾಗಿದೆ. ಶಾಂತಿ, ಬೀಗರು ಮನೆಗೆ ಬಂದರೂ ಹಾಗೆ ನಿಂತ್ಕೊಂಡಿದ್ಯಲ್ಲ, ಹೋಗಿ ಮಾತಾಡ್ಸೋ. ಆಹಾ ಹಾ ಹಾ ಹಾ, ಬೀಗರಂತೆ ಬೀಗರು. ಇವರು ಕೋಟ್ಯಾಧಿಪತಿಗಳು ನೋಡು. ಇವ್ರು ಬಂದ ತಕ್ಷಣ ಬನ್ನಿ ಬನ್ನಿ ಅಂತ ನಾನು ಹೋಗಿ ಮಾತಾಡ್ಸಕ್ಕೆ. ಒಳಗಡೆ ಮಹಾಲಕ್ಷ್ಮಿ ದರೆ ಕೂತಿದ್ದಾಳೆ. ಅವಳೇನಾದ್ರೂ ಇವ್ರುಗಳ ಅವತಾರ ನೋಡಿದ್ರೆ ಏನು ಅನ್ಕೋತಾಳೆ? ಹಾಗಂತ ಇನ್ನೇ ನಿಂತ್ಕೊಂಡ್ರೆ ಮರ್ಯಾದೆ ಇರುತ್ತಾ? ನಡಿ ಹೋಗೋಣ. ಹೇಗಿದ್ದೀರಾ ಅಮ್ಮ? ಇದ್ದೀನಿ ಇದ್ದೀನಿ. ಮೀನಾ, ಹೋಗಿ ಒಂದು ತಟ್ಟೆ ತಗೊಂಡ್ ಬಾ. ಓ ಕುಸುಮಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ. ಮಕ್ಕಳೇ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀ ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಪ್ಪ. ಏನಿದು, ನೆನ್ನೆ ಮಿಕ್ಕಿದ್ ಹೋದಂತಿದ್ದೀರಾ? ಕೆ ಆರ್ ಮಾರ್ಕೆಟ್ ಸ್ಮೆಲ್ಲು ಇಲ್ಲಿವರೆಗೂ ಹೊಡಿತಾ ಇದೆ. ಯಾಕೆ? ದೇವಸ್ಥಾನದಲ್ಲಿ ನೆನ್ನೆ ಯಾರು ತಗೊಳಕ್ ಗತಿ ಇಲ್ಲಂತ ಇವತ್ತು ಇಲ್ಲಿಗೆ ತಗೊಂಬಂದ್ರ? ಮಾರ್ಕೆಟ್ ಮೆಜೆಸ್ಟಿಕ್ ಮಲ್ಲೇಶ್ವರಂ, ನಾವ್ ಎಲ್ಲೇ ತಂದ್ರು ದುಡ್ಡು ಕೊಟ್ಟೆ ತರದು. ಹೌದು, ಈ ದೇವಸ್ಥಾನದ ಹತ್ರ ಮಿಕ್ಕಿದ್ದು ಅಂದ್ರಲ್ಲ, ಅದು ನಿಮ್ಗೆ ಗೊತ್ತು? ಓ, ನೀವು ನಿಮ್ಮನೆಗೆ ಹೂ ಹಾಗೆ ತರದ? ಮಂಜು, ದೊಡ್ಡವ್ರ ಹತ್ರ ಹೀಗ ಮಾತಾಡೋದು ಸರಿನಾ ಇದು? ಮತ್ತೆ ಅವ್ರು ಮಾತಾಡೋದು ಸರಿನಾ? ನೀನು ಸುಮ್ಮನೆ ಇರೆ ಅಮ್ಮ. ಇವರಿಬ್ರು ಚಿಕ್ಕವರು, ಸ್ವಲ್ಪ ಬಾಯಿ ಮುಂದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಮ್ಮ. ನಿಮ್ಮ ಮನೇಲಿ ಚಿಕ್ಕವನಿಗೆ ಮಾತ್ರ ಅಲ್ಲ, ಎಲ್ರಿಗೂ ಬಾಯಿ ಮುಂದೆ. ಮೊದಲು ನೀನು ಬಾಯಿ ಮುಂದೆ ಮಾಡೋದನ್ನ ನಿಲ್ಸೆ. ಏನೇ ಮಾತಾಡ್ತಾ ಇದ್ದೀಯ ನೀನು? ಇಷ್ಟು ವಯಸ್ಸಾದ್ರೂ ಯಾರ ಹತ್ರ ಹೇಗೆ ಮಾತಾಡಬೇಕು, ಮನೆಗೆ ಬಂದವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ವಾ ನಿನಗೆ? ಇಸ್ಕೊಳ್ಳೆ ತಟ್ಟೆನ. ನಂಗ ಇಬ್ರು ಇಸ್ಕೊಳ್ಳಿ. ಆಯ್ತಮ್ಮ, ಕುಡಿ ಕುಸುಮಕ್ಕ. ಬನ್ನಿ ಬನ್ನಿ. ಎಲ್ಲ ಮುಗಿದ ಟೈಮ್ ಆಯ್ತು. ಬನ್ನಿ 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 ಬನ್ನಿ.